ಆತ್ಮಿಯ ಸ್ಪರ್ಧಾತಿ ಮಿತ್ರರೇ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಪಿ ಐಗೋಸ್ಕರವಾಗಿ ಅರ್ಥಶಾಸ್ತ್ರದಲ್ಲಿ ಬಂದಿರುವ ಮತ್ತು ಬರಬಹುದಾಗಿರುವ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾಯಿದ್ವಿ ಇವತ್ತು ಅದರ ಮುಂದುವರೆದ ಭಾಗ ಇವತ್ತು ಅರ್ಥಶಾಸ್ತ್ರದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದವು ಅದನ್ನು ಆಧರಿಸಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಇವತ್ತು ಮುಂದುವರಿಸೋಣ ಇವತ್ತಿನ ಮೊದಲ ಪ್ರಶ್ನೆ ಅರ್ಥಶಾಸ್ತ್ರದಲ್ಲಿ ಮೊದಲ ಪ್ರಶ್ನೆ ಬರೋದು ಯಾವುದಪ್ಪ ಅಂತಂದರೆ ಎರಡು ಸಾವಿರದ ಹನ್ನೊಂದನೇ ವರ್ಷದ ಅನುಪಾತ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಾಕ್ಷರತಾ ದರವಿದೆ ಅಂತ ಕೇಳ್ತಾನೆ ನೋಡಿರಿ ಕ್ವಶನ್ ನಮನಿ ಕೊಡತಾನೆ ಅವನು ಎರಡು ಸಾವಿರದ ಹನ್ನೊಂದನೇ ವರ್ಷದ ಅನುಪಾತ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಾಕ್ಷರತಾ ದರವಿದೆ ಅಂತ ಕೇಳ್ತಾನೆ ಅಂದರೆ ಭಾರತದಲ್ಲಿ ಸರಿ ಸ ಕರ್ನಾಟಕದಲ್ಲಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳ್ತಾನೆ ಕರ್ನಾಟಕದಲ್ಲಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳ್ತಾನೆ ಅದೇ ಯಾವುದಪ್ಪ ಅಂತಂದ್ರೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆಯಾಗಿದೆ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದಪ್ಪ ಅಂದರೆ ದಕ್ಷಿಣ ಕನ್ನಡ ಇನ್ನು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಡಿಮೆ ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು ಇದು ಹೆಚ್ಚು ಸಾಕ್ಷರತೆ ಬರೋದು ದಕ್ಷಿಣ ಕನ್ನಡದ ಒಳಗಡೆಗೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿದ್ದ ಜಿಲ್ಲೆ ಬರೋದು ಯಾವುದಪ್ಪ ಅಂತಂದ್ರೆ ಯಾದಗಿರಿ ಯಾದಗಿರಿ ನರ ಕರ್ನಾಟಕದಲ್ಲಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ದಕ್ಷಿಣ ಕನ್ನಡ ಕಡಿಮೆ ಸಾಕ್ಷರತೆಯನ್ನು ಹೊಂದಿದ ಜಿಲ್ಲೆ ಯಾವುದು ಅಂತಂದ್ರೆ ಯಾದಗಿರಿ ಒಳಗಡೆಗೆ ಕಡಿಮೆ ಇದೆ ಇನ್ನು ಅದೇ ಥರ ಈ ಕಡೆಗೆ ಭಾರತ ಅಂತ ಬಂದಾಗ ಇದು ನಮ್ಮ ಕರ್ನಾಟಕದ ಒಳಗಡೆಗೆ ಬರುವಂಥದ್ದು ನಮ್ಮ ಕರ್ನಾಟಕದ ಒಳಗಡೆಗೆ ಬರುವಂಥದ್ದು ಕರ್ನಾಟಕದ ಒಳಗಡೆಗೆ ಬರೋವಂಥದ್ದು ಈ ಕಡೆಗೆ ನಾವು ಭಾರತ ಅಂತ ತೆಗೆದುಕೊಂಡಿವಿ ಅಂತಂದರೆ ಭಾರತ ಅಂತ ನಾವು ತೆಗೆದುಕೊಂಡಿವಿ ಅಂತಂದರೆ ಭಾರತದಲ್ಲಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವುದು ಭಾರತ ಅಂತ ಬಂದಾಗ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವುದು ಅಂತ ಬಂದಾಗ ನಿಮಗೆ ಗೊತ್ತಿದೆ ಕೇರಳ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ಕಡಿಮೆ ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವುದು ಕಡಿಮೆ ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವುದು ಅಂತ ಬಂದಾಗ ನಮ್ಮದು ಬಿಹಾರ್ ಹೆಚ್ಚು ರಾಜ್ಯ ಕೇರಳ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವುದು ಕೇರಳ ಕಡಿಮೆ ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಬಿಹಾರ್ ಈ ಥರ ಸಮೇತ ಪ್ರಶ್ನೆಯನ್ನು ಅವನಲ್ಲಿ ಕೇಳಬಹುದಾಗಿದೆ ಇನ್ನು ಅದೇ ವೇಳೆಗೆ ನಾವು ಬೇಕಪ್ಪ ಅನ್ನೋದಾದರೆ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಅಂತನಾದರೂ ಕೇಳ್ಬೋದು ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಅಂತನಾದರೂ ಅವನು ಕೇಳ್ಬೋದು ಹಂಗಾರೆ ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತಂದರೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕಿದೆ ಇದನ್ನಾದರೂ ಕೇಳ್ಬೋದು ಭಾರತದ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಅಂತ ಬಂದಾಗ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಇನ್ನು ನಮ್ಮ ಕರ್ನಾಟಕದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಶೇಕಡ ಎಪ್ಪತ್ತೈದು ಪಾಯಿಂಟ್ ಅರುವತ್ತರಷ್ಟು ಸಾಕ್ಷರತೆ ಇದೆ ಅಂಗಾರೆ ಭಾರತದ ಸಾಕ್ಷರತೆ ಪ್ರಮಾಣ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಶೇಕಡ ಎಪ್ಪತ್ತೈದು ಪಾಯಿಂಟ್ ಅರುವತ್ತರಷ್ಟು ಇದೆ ಹಂಗಾರೆ ಎಕ್ಸಾಮ್ನಾಗ ಇದನ್ನಾದ್ರೂ ಹೆಚ್ಚಾದರೂ ಕೇಳ್ಬೋದು ಕಡಿಮೆ ರಾಜ್ಯನಾದರೂ ಕೇಳ್ಬೋದು ಇನ್ನು ಕರ್ನಾಟಕಕ್ಕೆ ಬಂದರೆ ಹೆಚ್ಚು ಜಿಲ್ಲೆ ಕಡಿಮೆ ಜಿಲ್ಲೆಯನ್ನಾದರೂ ಕೇಳ್ಬೋದು ಅಥವಾ ಅವನೇನು ಕೇಳ್ಬೋದಪ್ಪ ಅಂದರೆ ಭಾರತದ ಸಾಕ್ಷರತೆ ಕರ್ನಾಟಕದ ಸಾಕ್ಷರತೆನಾದರೂ ಕೇಳ್ಬೋದು ಹಂಗಾರೆ ಭಾರತದ ಸಾಕ್ಷರತೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಇದ್ರೆ ನಮ್ಮ ಕರ್ನಾಟಕದ ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ಅರುವತ್ತು ಅಂತ ಕೇಳ್ಬೋದು ಇದನ್ನು ಇನ್ನೊಂದು ರೀತಿಯಿಂದ ಕೇಳ್ಬೋದು ಇಲ್ಲಿಯೇ ಕ್ವಶನ್ನು ಏನು ಮಾಡ್ತಾನಪ್ಪ ಅಂದರೆ ಇದ್ರೊಳಗಡೆಗೆ ಒಟ್ಟಾರೆ ಸಾಕ್ಷರತೆಯ ಒಳಗಡೆಗೆ ಪುರುಷರ ಸಾಕ್ಷರತೆ ಎಷ್ಟು ಮಹಿಳೆಯರ ಸಾಕ್ಷರತೆ ಎಷ್ಟು ಅಂತಲೂ ಕೇಳ್ಬೋದು ಭಾರತದ ಒಳಗಡೆಗೆ ಮಹಿಳಾ ಸಾಕ್ಷರತೆಯನ್ನು ಕೇಳಬಹುದು ಅಥವಾ ಪುರುಷ ಸಾಕ್ಷರತೆಯನ್ನಾದರೂ ಅವನು ಕೇಳಬಹುದಾಗಿದೆ ಹಾಗಾಗಿ ಭಾರತದಲ್ಲಿ ಪುರುಷರ ಸಾಕ್ಷರತೆಯ ಪ್ರಮಾಣ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಬತ್ನಾಲ್ಕಿದೆ ಭಾರತದಲ್ಲಿ ಪುರುಷ ಸಾಕ್ಷರತೆ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಬತ್ತ ನಾಲ್ಕು ಇನ್ನು ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಶೇಕಡ ಅರುವತ್ತೈದು ಪಾಯಿಂಟ್ ನಲವತ್ತಾರರಷ್ಟಿದೆ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಶೇಕಡ ಅರುವತ್ತೈದು ಪಾಯಿಂಟ್ ನಲ್ವತ್ತಾರಷ್ಟಿದೆ ಅಂದರೆ ಭಾರತದ ಸಾಕ್ಷರತೆ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಅದರಲ್ಲಿ ಪುರುಷರ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಮಹಿಳೆಯರ ಸಾಕ್ಷರತೆ ಬರೋದು ಶೇಕಡ ಅರುವತ್ತೈದು ಪಾಯಿಂಟ್ ನಲ್ವತ್ತಾರಷ್ಟು ಇದೆ ಇನ್ನು ಅದೇ ವೇಳೆಗೆ ಈ ಕಡೆಗೆ ನಾವು ಬಂದಿವಪ್ಪ ಅಂತಂದರೆ ಇನ್ನು ನಮ್ಮ ಕರ್ನಾಟಕದ ಒಳಗಡೆಗೆ ಪುರುಷರ ಸಾಕ್ಷರತೆ ಪ್ರಮಾಣ ಕರ್ನಾಟಕದಲ್ಲಿ ಪುರುಷ ಸಾಕ್ಷರತೆ ಮತ್ತು ಮಹಿಳಾ ಸಾಕ್ಷರತೆ ಕರ್ನಾಟಕದ ಒಳಗಡೆಗೆ ಬರೋಂಥದ್ದು ಪುರುಷ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಮಹಿಳೆಯರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತ ಬಂದಾಗ ಬ ಕರ್ನಾಟಕದಲ್ಲಿ ಪುರುಷರ ಪ್ರಮಾಣ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಬತ್ನಾಲ್ಕರಷ್ಟಿದೆ ಕರ್ನಾಟಕದಲ್ಲಿ ಪುರುಷ ಸಾಕ್ಷರತೆ ಪ್ರಮಾಣ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಮಹಿಳಾ ಸಾಕ್ಷರತೆ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಶೇಕಡ ಅರವತ್ತೆಂಟು ಪಾಯಿಂಟ್ ಹದಿಮೂರಷ್ಟು ಸಾಕ್ಷರತೆ ಇದೆ ಅಂದರೆ ಕರ್ನಾಟಕದ ಒಳಗಡೆಗೆ ಪುರುಷ ಸಾಕ್ಷರತೆ ಪ್ರಮಾಣ ಶೇಕಡ ಎಂಬತ್ತೆರಡು ಪಾಯಿಂಟ್ ಹದಿನಾಲ್ಕು ಮಹಿಳಾ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆಯಪ್ಪ ಅಂತಂದರೆ ಶೇಕಡ ಅರುವತ್ತೆಂಟು ಪಾಯಿಂಟ್ ಮೂರಷ್ಟು ಸಾಕ್ಷರತೆಯನ್ನದು ಹೊಂದಿದೆ ಈ ಥರ ಊನೇ ಮಾಡ್ಬೋದು ಪ್ರಶ್ನೆಯನ್ನು ಅವನು ಕೇಳಬಾರದೆ ಅರ ಭಾರತದ ಸಾಕ್ಷರತೆ ಕರ್ನಾಟಕದ ಸಾಕ್ಷರತೆ ಭಾರತದಲ್ಲಿ ಹೆಚ್ಚು ಕೇರಳ ಕಡಿಮೆ ಬಿಹಾರ್ ಕರ್ನಾಟಕದಲ್ಲಿ ಹೆಚ್ಚು ದಕ್ಷಿಣ ಕನ್ನಡ ಕಡಿಮೆ ಬರೋದು ಯಾದಗಿರಿ ಈ ಥರ ಊನಿಗೆ ಮಾಡ್ಬೋದಪ್ಪ ಅಂದರೆ ಪ್ರಶ್ನೆಯನ್ನು ಅವನು ಕೇಳಬಹುದಾಗಿದೆ ಇದು ಮೊದಲ ಪ್ರಶ್ನೆ ಬರುವಂಥದ್ದು ನೆಕ್ಸ್ಟ್ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ನೆಕ್ಸ್ಟ್ ಬರುವಂತಹ ಪ್ರಶ್ನೆ ಹದಿನಾಲ್ಕನೇ ಆರ್ಥಿಕ ಸಮಿತಿ ಹದಿನಾಲ್ಕನೇ ಆರ್ಥಿಕ ಸಮಿತಿ ಅಂದರೆ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ ಅಂದರೆ ಹಣಕಾಸು ಆಯೋಗ ಆರ್ಥಿಕ ಸಮಿತಿ ಅಥವಾ ಹಣಕಾಸು ಆಯೋಗ ಆರ್ಥಿಕ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂದರೆ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ ಇಲ್ಲಿ ಬರೋದು ವಿಜಯ್ ಕೇಳ್ಕರ್ ವೈ ವಿ ರೆಡ್ಡಿ ವೈ ರಘುರಾಮ್ ರಾಜನ್ ಸಿ ರಂಗರಾಜನ್ ಅಂತ ಬರತ್ತೆ ಸಿ ರಂಗರಾಜನ್ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಬರತ್ತೆ ಅಂದರೆ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ವೈ ವಿ ರೆಡ್ಡಿ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದರೆ ವೈ ವಿ ರೆಡ್ಡಿಯವರು ಆಗಿರ್ತಾರೆ ಅಂದರೆ ಭಾರತದ ಒಳಗಡೆಗೆ ಭಾರತದ ಒಳಗಡೆಗೆ ಈಗ ಪ್ರಸ್ತುತ ಇರೋದು ಎಷ್ಟಪ್ಪ ಅಂತಂದ್ರೆ ಹದಿನೈದನೇ ಹಣಕಾಸು ಆಯೋಗ ಜಾರಿಯಲ್ಲಿವೆ ಈಗ ಪ್ರಸ್ತುತ ಇರೋದು ಹದಿನೈದನೇ ಹಣಕಾಸು ಆಯೋಗ ಪ್ರಸ್ತುತ ಹದಿನೈದನೇ ಹಣಕಾಸು ಆಯೋಗ ಇದೆ ಇದರ ಅಧ್ಯಕ್ಷರು ಯಾರ್ದಾರ ಹದಿನೈದನೇ ಹಣಕಾಸು ಆಯೋಗ ಅಧ್ಯಕ್ಷರಪ್ಪ ಯಾರಪ್ಪ ಅಂದ್ರೆ ಎನ್ ಕೆ ಸಿಂಗ್ ಅಂತೇಳಿ ಬರ್ತಾನೆ ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿದೆ ಇದು ಇದು ಓಲ್ಡ್ ಕ್ವಶನ್ ಪೇಪರ್ ಆಗಿದ್ದರಿಂದ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕೇಳೋಣ ಈಗ ನಮ್ಮದು ಪ್ರಸ್ತುತವಾಗಿರೋದು ಯಾವುದಪ್ಪ ಅಂದರೆ ಹದಿನೈದನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಪ್ರಸ್ತುತದಲ್ಲಿ ಜಾರಿಯಲ್ಲಿದೆ ಈಗ ಹದಿನಾಲ್ಕರ ಪ್ರಕಾರ ಯಾರಿದ್ರಪ್ಪ ಅಂದರೆ ಹದಿನಾಲ್ಕರ ಪ್ರಕಾರ ಯಾರಿದ್ರಪ್ಪ ಅಂದರೆ ವೈ ವಿ ಅವರು ಹದಿನಾಲ್ಕನ ಪ್ರಕಾರ ಯಾರಪ್ಪ ಅಂದರೆ ವೈ ವಿ ಅವರಿದ್ದರು ಹದಿಮೂರರ ಪ್ರಕಾರ ಯಾರಿದ್ರಪ್ಪ ಅಂತಂದರೆ ಹದಿಮೂರನೇ ಹಣಕಾಸು ಆಯೋಗದ ಯಾರಪ್ಪ ಅಂದರೆ ಇಲ್ಲ ವಿಜಯ್ ಕೇಳ್ಕರ್ ವಿಜಯ್ ಕೇಳ್ಕರ್ ವಿಜಯ್ ಕೇಳ್ಕರ್ ಅಂತ ಇದ್ದರು ಹದಿಮೂರ ಪ್ರಕಾರ ವಿಜಯ್ ಕೇಳಕರದಾರೆ ಇನ್ನು ಹನ್ನೆರಡರ ಪ್ರಕಾರ ಯಾರಿದ್ರಪ್ಪ ಅಂದ್ರೆ ಸಿ ರಂಗರಾಜನ್ ಸಿ ರಂಗರಾಜನ್ ಹನ್ನೆರಡು ಅಂದರೆ ಸಿ ರಂಗರಾಜನ್ ಬರೋದು ಹನ್ನೆರಡನೇ ಹಣಕಾಸು ಆಯೋಗ ವೈ ವಿ ರೆಡ್ಡಿ ಬರೋದು ಹದಿನಾಲ್ಕನೇ ಹಣಕಾಸು ಆಯೋಗ ವಿಜಯ್ ಕೇಳ್ಕರ್ ಬರೋದು ಹನ್ ಹದಿಮೂರನೇ ಹಣಕಾಸು ಆಯೋಗ ಹನ್ನೆರಡು ಹದಿಮೂರು ಹದಿನಾಲ್ಕು ಬಟ್ ರಘುರಾಮ್ ರಾಜನ್ ಇವನಲ್ಲ ರಘುರಾಮ್ ರಾಜನ್ ಇವನು ಆರ್ ಬಿ ಐನ ಗವರ್ನರ್ ಆರ್ ಬಿ ಐನ ಗವರ್ನರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ರಘುರಾಮ್ ರಾಜನ್ ಎಂಬುವರು ಆರ್ ಬಿ ಐನ ಗವರ್ನರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆರ್ ಬಿ ಐನ ಗವರ್ನರಾಗಿ ಇವರು ಆರ್ ಬಿ ಐನ ಇಪ್ಪತ್ನಾಲ್ಕನೆಯ ಗವರ್ನರ್ ರಘುರಾಮ್ ರಾಜನ್ ಎಂಬುವರು ಕೇಂದ್ರ ಬ್ಯಾಂಕಿನ ಇಪ್ಪತ್ನಾಲ್ಕನೆಯ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದರು ರಘುರಾಮ್ ರಾಜನ್ ಎಂಬುವರು ಹಾಗಾಗಿ ಒಂದಿದು ಹನ್ನೆರಡು ಸಿ ರಂಗರಾಜನ್ ಹದಿಮೂರು ವಿಜಯ್ ಕೇಳ್ಕರ್ ಹದಿನಾಲ್ಕು ವೈ ವಿ ರೆಡ್ಡಿ ಹದಿನೈದು ಎನ್ ಕೆ ಸಿಂಗ್ ಹಾಗಾಗಿ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಹಂಗಾರ ವೈ ವಿ ರೆಡ್ಡಿ ಸರಿಯಾದಂತಹ ಉತ್ತರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಪ್ಪ ಅಂತಂದರೆ ಇಲ್ಲೇನು ಬರುತ್ತಲ್ಲ ಹಣಕಾಸು ಆಯೋಗ ಅಂತ ಬರುತ್ತಲ್ಲ ಹಣಕಾಸು ಆಯೋಗ ಹಣಕಾಸು ಆಯೋಗ ಅಂತ ಬಂದಾಗ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಅಂತ ಬಂದಾಗ ಇದು ನೆನಪಿರಲಿ ಹಣಕಾಸು ಆಯೋಗ ಇದು ಸಂವಿಧಾನ ಬದ್ಧವಾಗಿರುವಂಥ ಸಂಸ್ಥೆ ಸಂವಿಧಾನ ಬದ್ಧವಾಗಿರುವಂತಹ ಸಂಸ್ಥೆ ಹಣಕಾಸು ಆಯೋಗ ಸಂವಿಧಾನಬದ್ಧವಾಗಿ ಸ್ಥಾಪಿಸಲ್ಪಟ್ಟಂಥ ಒಂದು ಸಂಸ್ಥೆಯಾಗಿದೆ ಸಂವಿಧಾನದ ಒಳಗಡೆಗೆ ಇದರ ಬಗ್ಗೆ ಮಾಹಿತಿ ಇದೆ ಹಾಗಿದ್ದರೆ ಹಣಕಾಸು ಆಯೋಗದ ಬಗ್ಗೆ ಸಂವಿಧಾನದ ಒಳಗಡೆಗೆ ಎಷ್ಟನೇ ವಿಧಿ ಅದರ ಬಗ್ಗೆ ಹೇಳುತ್ತದೆ ಹಣಕಾಸು ಆಯೋಗದ ಬಗ್ಗೆ ಸಂವಿಧಾನದ ಒಳಗಡೆಗೆ ಎಷ್ಟು ಹತ್ತನೇ ವಿಧಿ ಅದರ ಬಗ್ಗೆ ಹೇಳುತ್ತದೆ ಅಂತ ಬಂದಾಗ ಎರಡು ನೂರ ಎಂಬತ್ತನೇ ವಿಧಿ ಹಣಕಾಸು ಆಯೋಗದ ಬಗ್ಗೆ ಸಂವಿಧಾನದ ಒಳಗಡೆಗೆ ಎರಡು ನೂರ ಎಂಬತ್ತನೇ ವಿಧಿಯ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತದೆ ಎರಡು ನೂರ ಎಂಬತ್ತನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸಂವಿಧಾನದ ಒಳಗಡೆಗೆ ಎರಡು ನೂರ ಎಂಬತ್ತನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದೆ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಆಗಿದೆ ಸರಿ ಹಣಕಾಸು ಆಯೋಗ ಏನು ಹೇಳ್ತತಿ ಎರಡು ನೂರ ಎಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಎರಡು ನೂರ ಎಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಪ್ರತಿ ಐದು ವರ್ಷಗಳಿಗೊಮ್ಮೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕವನ್ನು ಮಾಡುತ್ತಾರೆ ನೇಮಕವನ್ನು ಮಾಡುತ್ತಾರೆ ಎರಡು ನೂರ ಎಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಐದು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕವನ್ನು ಮಾಡುತ್ತಾರೆ ಅಂದರೆ ಹಣಕಾಸು ಆಯೋಗವನ್ನು ನೇಮಕ ಮಾಡೋರು ಯಾರಪ್ಪ ಅಂದರೆ ರಾಷ್ಟ್ರಪತಿಯವರು ಹಣಕಾಸು ಆಯೋಗದ ಅವಧಿ ಎಷ್ಟಪ್ಪ ಅಂದ್ರೆ ಐದು ವರ್ಷಗಳು ಸಂವಿಧಾನದ ಎಷ್ಟನೇ ವಿಧಿ ಅಂತ ಬಂದಾಗ ಎರಡು ನೂರ ಎಂಬತ್ತನೇ ವಿಧಿ ಎರಡು ನೂರ ಎಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಹಣಕಾಸು ಆಯೋಗವನ್ನು ನೇಮಕವನ್ನು ಮಾಡುತ್ತಾರೆ ಈ ಹಣಕಾಸು ಆಯೋಗ ಇದೆಯಲ್ಲ ಇದು ನಿಮಗೆ ಪೊಲೀಟಿಯಲ್ಲಿಯೂ ಬರ್ತತಿ ಎಕ್ನಾಮಿಕ್ಸ್ನಲ್ಲಿಯೂ ಸಮೇತನೂ ಬರ್ತೈತಿ ಎರಡು ಕಡೆಯಿಂದ ಚಾನ್ಸಸ್ ಇದೆ ಇಲ್ಲಿ ಅಲ್ಲಿರೋ ಕ್ವಶನ್ ಕೇಳ್ಬೋದು ಅಥವಾ ಇಲ್ಲಾದರೂ ಒಂದು ಕ್ವಶನನ್ನು ಕೇಳಬಹುದು ಯಾಕಂದರೆ ನಮಗೆ ಅತ್ಯಂತ ಪ್ರಮುಖವಾಗಿ ಬರೋದು ಅರ್ಥಶಾಸ್ತ್ರದ ಒಳಗಡೆಗೆ ಅತ್ಯಂತ ಪ್ರಮುಖವಾಗಿ ಬರೋದು ಯಾವುದಪ್ಪ ಅಂದರೆ ಹಣಕಾಸು ಆಯೋಗ ಹಣಕಾಸು ಆಯೋಗ ಅತ್ಯಂತ ಪ್ರಮುಖವಾಗಿ ಬರುವಂಥ ಒಂದು ಸಂಸ್ಥೆಯಾಗಿದೆ ಅಂದರೆ ಹಣಕಾಸು ಆಯೋಗ ನಮಗೆ ಯಾಕೆ ಮುಖ್ಯವಾಗಿದೆ ಅರ್ಥಶಾಸ್ತ್ರದಲ್ಲಿ ಹಣಕಾಸು ಆಯೋಗ ಯಾವ ಥರ ಮುಖ್ಯ ಆಗಿದೆಯಪ್ಪ ಅಂತಂದರೆ ಇಲ್ಲಿ ಭಾಳ ಸಲ ಕ್ವಶನ್ ಕೇಳೋಣ ಬಜೆಟ್ ಅಂತ ಬರುತ್ತೆ ನೋಡಿರಿ ನಮ್ಮ ಅರ್ಥಶಾಸ್ತ್ರದ ಒಳಗಡೆಗೆ ಬಜೆಟ್ ಅಂತ ಬರುತ್ತದೆ ಮುಂಗಡ ಪತ್ರ ಅಂತ ಬರುತ್ತೆ ನಮ್ಮ ಅರ್ಥಶಾಸ್ತ್ರದ ಒಳಗಡೆ ಬರೋದು ಬಜೆಟ್ ಅಂತೇಳಿ ಬರುತ್ತದೆ ಗಾರ ಬಜೆಟ್ ಅಂದರೇನು ಮುಂಗಡ ಪತ್ರ ಅಂದರೇನು ಅಂತ ಬಂದಾಗ ಸರ್ಕಾರದ ಮುಂದಿನ ವರ್ಷದ ಆದಾಯ ಮತ್ತು ವೆಚ್ಚದ ಅಂದಾಜು ಅದಕ್ಕೆ ನಾವು ಬಜೆಟ್ ಅಂತ ಕರಿತೇವೆ ಬಟ್ ಇಲ್ಲಿ ಮೇನ್ ಕ್ವೆಶನ್ ಬರೋದು ಯಾವುದಪ್ಪ ಅಂದರೆ ಬಜೆಟ್ಟನ್ನು ಯಾವುದರ ಬಜೆಟ್ಟನ್ನು ಯಾವುದರ ಶಿಫಾರಸ್ಸಿನ ಮೇರೆಗೆ ಯಾವುದರ ಶಿಫಾರಸ್ಸಿನ ಮೇರೆಗೆ ಮಂಡನೆಯನ್ನು ಮಾಡುತ್ತಾರೆ ಇದಂತೂ ಕಂಪಲ್ಸರಿ ಕ್ವಶನ್ ಆಗಿಬಿಡತ್ತೆ ನೀವು ಯಾವುದೇ ಎಕ್ಸಾಮ್ನ ತಗೊಂಡ್ರೂ ಸಮೇತನು ಕಂಪಲ್ಸರಿ ಪ್ರಶ್ನೆಯಾಗಿದೆ ಬಜೆಟ್ಟನ್ನು ಯಾವುದರ ಸಿಫಾರಸ್ಸಿನ ಮೇರೆಗೆ ಮಂಡನೆಯನ್ನು ಮಾಡಲಾಗುತ್ತದೆ ಅಂತ ಅವನು ಕೇಳ್ತಾನೆ ಹಾಗಾಗಿ ಬಜೆಟ್ ಮಂಡನೆ ಮಾಡೋದು ಯಾವುದಪ್ಪ ಅಂದರೆ ಹಣಕಾಸು ಆಯೋಗದ ಹಣಕಾಸು ಆಯೋಗ ಇದೆಯಲ್ಲ ಹಣಕಾಸು ಆಯೋಗದ ಸಿಫಾರಸ್ಸಿನ ಮೇರೆಗೆ ಈ ಬಜೆಟ್ಟನ್ನು ಮಂಡನೆಯನ್ನು ಮಾಡುತ್ತಾರೆ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಇಲ್ಲೇನು ಮಾಡ್ತಾರಪ್ಪ ಅಂದರೆ ಬಜೆಟನ್ನು ಮಂಡನೆಯನ್ನು ಮಾಡಲಾಗುತ್ತದೆ ಭಾಳ ಸಲ ಕ್ವಶನ್ ಕೇಳಣ ಅಂದರೆ ಹಣಕಾಸು ಆಯೋಗ ಈ ಬಜೆಟನ್ನು ಮಂಡನೆ ಮಾಡೋದ್ರ ಬಗ್ಗೆ ಶಿಫಾರಸನ್ನು ಮಾಡುತ್ತದೆ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಬಜೆಟನ್ನು ಮಂಡನೆಯನ್ನು ಮಾಡುತ್ತಾರೆ ಹಾಗಿದ್ದರೆ ಈ ಹಣಕಾಸು ಆಯೋಗದ ಕಾರ್ಯ ಕಾರ್ಯೇನಂಗಾರ ಹಣಕಾಸು ಆಯೋಗದ ಕಾರ್ಯ ಏನು ಅದೇನು ಸಿಫಾರಸನ್ನು ಮಾಡ್ತತಿ ಬಜೆಟ್ ಮಂಡನೆಯ ಬಗ್ಗೆ ಹಣಕಾಸು ಆಯೋಗ ಏನನ್ನ ಶಿಫಾರಸನ್ನು ಮಾಡುತ್ತದೆ ಅಂತ ಬಂದಾಗ ಇದು ಹಣಕಾಸು ಆಯೋಗದ ಕಾರ್ಯ ಏನಪ್ಪಾ ಅಂದರೆ ಕೇಂದ್ರದ ಕೇಂದ್ರದ ತೆರಿಗೆ ಆದಾಯದಲ್ಲಿ ಕೇಂದ್ರಕ್ಕೆ ಬಂದಂತಹ ಹಣಕಾಸು ಆಯೋಗದ ಕಾರ್ಯ ಏನಪ್ಪ ಅಂದರೆ ಕೇಂದ್ರಕ್ಕೆ ಬಂದಂತಹ ತೆರಿಗೆ ಆದಾಯದ ಒಳಗಡೆಗೆ ಕೇಂದ್ರಕ್ಕೆ ಬಂದಂತಹ ತೆರಿಗೆ ಆದಾಯದ ಒಳಗಡೆಗೆ ರಾಜ್ಯಗಳ ಪಾಲನ್ನು ತಿಳಿಸುವುದು ಕೇಂದ್ರಕ್ಕೆ ಬಂದಂಥ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲನ್ನು ತಿಳಿಸುವುದು ಕೇಂದ್ರಕ್ಕೆ ಬಂದಂಥ ಒಟ್ಟು ತೆರಿಗೆಗಳಲ್ಲಿ ಅಥವಾ ತೆರಿಗೆ ಆದಾಯದಲ್ಲಿ ರಾಜ್ಯಗಳಿಗೆ ಎಷ್ಟು ವಾಪಸ್ಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡೋದು ಯಾವುದಪ್ಪ ಅಂತಂದರೆ ಇದು ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಇದೇ ನಿಗದಿಯನ್ನು ಮಾಡುತ್ತೆ ಕೇಂದ್ರದ ತೆರಿಗೆ ಆದಾಯದಲ್ಲಿ ರಾಜ್ಯಗಳ ಪಾಲನ್ನು ತಿಳಿಸುವುದು ಹಣಕಾಸು ಆಯೋಗದ ಕಾರ್ಯವಾಗಿದೆ ಈ ಬಂದಂಥ ತೆರಿಗೆ ಆದಾಯದಲ್ಲಿ ರಾಜ್ಯಗಳಿಗೆ ಎಷ್ಟು ವಾಪಸ್ ಕೊಡಬೇಕು ಎಷ್ಟು ಪಾಲನ್ನು ಕೊಡಬೇಕು ಅಂತ ತೀರ್ಮಾನ ಮಾಡದೆ ಹಣಕಾಸು ಆಯೋಗ ಇದೇನು ಶಿಫಾರಸನ್ನು ಮಾಡ್ತತ್ತಲ್ಲ ಇದನ್ನು ಆಧಾರವಾಗಿಟ್ಟುಕೊಂಡು ಕೇಂದ್ರ ಸರ್ಕಾರ ಬಜೆಟನ್ನು ಮಂಡನೆಯನ್ನು ಮಾಡಲಾಗುತ್ತದೆ ಹಾಗಿದ್ದರೆ ಪ್ರಸ್ತುತವಾಗಿ ಏನಿದೆಯಲ್ಲ ಹದಿನೈದನೇ ಹಣಕಾಸು ಆಯೋಗ ಇದೆ ಪ್ರಸ್ತುತವಾಗಿರೋದು ಹದಿನೈದನೇ ಹಣಕಾಸು ಆಯೋಗ ಇದೆ ಈ ಹದಿನೈದನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಎಷ್ಟು ಪಾಲನ್ನು ಕೊಡಬೇಕು ರಾಜ್ಯಗಳ ಪಾಲು ಎಷ್ಟು ಅಂತ ಹೇಳಿದೆ ಎಕ್ಸಾಮ್ ಅದನ್ನ ಕೇಳ್ತಾನ ಹದಿನೈದನೇ ಹಣಕಾಸು ಆಯೋಗದ ಪ್ರಕಾರ ರಾಜ್ಯಗಳ ಪಾಲು ಎಷ್ಟು ಎಷ್ಟು ತೀರ್ಮಾನವನ್ನು ಮಾಡಲಾಗಿದೆ ಎಷ್ಟನ್ನು ನಿರ್ಧಾರವನ್ನು ಮಾಡಲಾಗಿದೆ ಅಂತ ಬಂದಾಗ ಹದಿನೈದರ ಪ್ರಕಾರ ರಾಜ್ಯಗಳ ಪಾಲು ಶೇಕಡ ನಲವತ್ತ ಒಂದು ಕೇಂದ್ರಕ್ಕೆ ಬಂದಂತಹ ಒಟ್ಟು ಆದಾಯದಲ್ಲಿ ರಾಜ್ಯಗಳಿಗೆ ಶೇಕಡ ನಲವತ್ತೊಂದರಷ್ಟನ್ನು ರಾಜ್ಯಗಳಿಗೆ ಹಂಚಿಕೆಯನ್ನು ಮಾಡಬೇಕು ಶೇಕಡ ನಲವತ್ತೊಂದರಷ್ಟನ್ನು ಎಲ್ಲ ರಾಜ್ಯಗಳಿಗೂ ಹಂಚಿಕೆಯನ್ನು ಮಾಡಬೇಕು ಅಂತ ಶಿಫಾರಸನ್ನು ಮಾಡಲಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಈ ನಲವತ್ತೊಂದು ಭಾಗವನ್ನು ಎಲ್ಲ ರಾಜ್ಯಗಳಿಗೂ ಹಂಚಿಕೆಯನ್ನು ಮಾಡುತ್ತದೆ ಉಳಿದಂಥ ಆದಾಯವನ್ನು ತಾನ್ ಬಜೆಟನ್ನು ಮಂಡನೆಯನ್ನು ಮಾಡಲಾಗುತ್ತದೆ ಹಾಗಾಗಿ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ಈ ಬಜೆಟನ್ನು ಮಂಡನೆಯನ್ನು ಮಾಡಲಾಗುತ್ತದೆ ಹಾಗಾಗಿ ಇಲ್ಲಿ ಕೇಳಿದ್ದು ಹದಿನಾಲ್ಕು ಕೆಳೆಯಣ ನೆನಪಿರಲಿ ಹದಿನೈದಕ್ಕೆ ಯಾರಪ್ಪ ಅಂತಂದ್ರೆ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಹದಿನೈದನೇ ಹಣಕಾಸು ಆಗಿನ ಅಧ್ಯಕ್ಷರು ಎನ್ ಕೆ ಸಿಂಗ್ ಅಂತ ಬರ್ತಾನೆ ಇದು ಹದಿನಾಲ್ಕದ್ದು ಹಳೆ ಕ್ವಶನ್ ಪೇಪರು ಈಗ ಪ್ರಸ್ತುತವಾಗಿರೋದು ಹದಿನೈದ್ರ ಬಗ್ಗೆ ಗಮನವನ್ನು ಕೊಡ್ಕೊಡ್ರಿ ನಾನು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಇದರ ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಏನು ಮಾಡುತ್ತೆ ಬಜೆಟನ್ನು ಮಂಡನೆಯನ್ನು ಮಾಡಲಾಗುತ್ತದೆ ಇದು ಬರುವಂಥ ಎರಡನೆಯ ಪ್ರಶ್ನೆ ಬಟ್ ಮೇನ್ ಬರೋದು ನಮಗೆ ಏನಪ್ಪ ಅಂದರೆ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಇದ್ರ ಮೇಲಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಕೊಡಿ ನೆಕ್ಸ್ಟ್ ಬರುವಂಥದ್ದು ಮೂರನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಪರೋಕ್ಷ ತೆರಿಗೆ ಸಂಬಂಧಿಸಿಲ್ಲ ಕ್ವೆಶನ್ ನೋಡಿರಿ ಕರೆಕ್ಟಾಗಿ ನೋಡ್ಕೊಡ್ರಿ ಕ್ವಶನ್ ಹೆಂಗಿದೆಯಪ್ಪ ಅಂದರೆ ಈ ಕೆಳಗಿನ ಯಾವುದು ಪರೋಕ್ಷ ತೆರಿಗೆ ಅಲ್ಲ ಸಂಬಂಧಿಸಿಲ್ಲ ಅಂತ ಕೇಳ್ತಾನೆ ಯಾವುದು ಸಂಬಂಧಿಸಿದ್ದಲ್ಲ ಅಂತ ಕೇಳ್ತಾನೆ ಅಂದರೆ ಇದ್ರಾಗ ಪರೋಕ್ಷ ತೆರಿಗೆ ಯಾವುದು ಅಲ್ಲ ಅಂತ ಅವನು ಕೇಳ್ತಾನೆ ಕ್ವಶನ್ ಏನಂದರೆ ಯಾ ಇದ್ರಾಗ ನಾಲ್ಕರೊಳಗಡೆಗೆ ಯಾವುದು ಪರೋಕ್ಷ ತೆರಿಗೆ ಅಲ್ಲ ಅಂತ ಅವನು ಕೇಳ್ತಾನೆ ಅಂದರೆ ನಮಗೇನಲ್ಲಿ ತೆರಿಗೆ ಅಂತ ಬರುತ್ತಲ್ಲ ತೆರಿಗೆ ಅಂತ ಬಂದಾಗ ನಮಗೆ ಮುಖ್ಯವಾಗಿ ತೆರಿಗೆಯ ಒಳಗಡೆಗೆ ಎರಡು ಪ್ರಕಾರದ ತೆರಿಗೆಗಳನ್ನು ಕಾಣುತ್ತೆ ತೆರಿಗೆಗಳಲ್ಲಿ ಬರೋದು ಎರಡು ಪ್ರಕಾರದ ತೆರಿಗೆಗಳನ್ನು ನಾವಿಲ್ಲಿ ಕಾಣ್ತದೆ ಫಸ್ಟ್ ಬರೋದು ಯಾವುದಪ್ಪ ಅಂತಂದರೆ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಎರಡನೇದು ಬರೋದು ಪರೋಕ್ಷ ತೆರಿಗೆ ಅಂತ ಬರತ್ತೆ ಎರಡನೇದು ಬರೋದು ಪರೋಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಒಂದು ಡೈರೆಕ್ಟ್ ಟ್ಯಾಕ್ಸು ಇನ್ನೊಂದು ಯಾವುದಪ್ಪ ಅಂದರೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಬರುತ್ತೆ ಎರಡು ರೀತಿಯ ತೆರಿಗೆಗಳನ್ನು ನಾವಿಲ್ಲಿ ಕಾಣ್ತದೆ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು ಇನ್ ಡೈರೆಕ್ಟ್ ಟ್ಯಾಕ್ಸ್ ಏನು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂದರೇನು ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ವ್ಯಕ್ತಿ ಅಥವಾ ಯಾವುದಾದರೂ ಸಂಸ್ಥೆಯ ವಾರ್ಷಿಕ ಆದಾಯದ ಮೇಲೆ ವಿಧಿಸುವ ತೆರಿಗೆ ವ್ಯಕ್ತಿ ಅಥವಾ ಯಾವುದಾದರೂ ಸಂಸ್ಥೆಯ ಆದಾಯದ ಮೇಲೆ ವಿಧಿಸುವಂಥ ತೆರಿಗೆಯನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೆದ್ರೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂಥ ತೆರಿಗೆ ಯಾವುದಪ್ಪ ಅಂತಂದರೆ ಪರೋಕ್ಷ ತೆರಿಗೆ ಆಗಿರುತ್ತದೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂಥ ಒಂದು ತೆರಿಗೆಯನ್ನು ನಾವೇಂತ ಕರಿತೀವಿ ಪರೋಕ್ಷ ತೆರಿಗೆ ಅಂತದನ್ನು ಕರೆಯುತ್ತಾರೆ ಇಲ್ಲಿ ಹಂಗರ ಕ್ವೆಶನ್ ಕೇಳಿದೇನು ಈ ಕೆಳಗಿನ ಯಾವುದು ಪರೋಕ್ಷ ತೆರಿಗೆ ಸಂಬಂಧಿಸಿಲ್ಲ ಯಾವುದಲ್ಲ ಅಂತ ಕೇಳ್ತಾನೆ ಇಲ್ಲಿ ನೋಡೋಣ ಫಸ್ಟ್ ಬರೋದು ಸರ್ವಿಸ್ ಟ್ಯಾಕ್ಸ್ ಎರಡನೇದು ಸೇಲ್ಸ್ ಟ್ಯಾಕ್ಸ್ ಮೂರನೇದು ಅಬಕಾರಿ ತೆರಿಗೆ ನಾಲ್ಕನೇದು ಆದಾಯ ತೆರಿಗೆ ಅಂತ ಬರ್ತತಿ ಇದರ ಯಾವುದು ಪರೋಕ್ಷ ತೆರಿಗೆ ಅಲ್ಲ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಹಾಗಾಗಿ ಇದಕ್ಕೆ ಯಾವುದಲ್ಲಪ್ಪ ಅಂತಂದರೆ ಇದು ಸರ್ವೀಸ್ ಟ್ಯಾಕ್ಸ್ ಸೇವಾ ತೆರಿಗೆ ಸೇವಾ ತೆರಿಗೆ ಹಂಗಾರೆ ಪರೋಕ್ಷ ತೆರಿಗೆ ಮೊದಲು ಯಾವುದಿದ್ದು ಪರೋಕ್ಷ ತೆರಿಗೆ ಉದಾಹರಣೆ ಯಾವುದಿತ್ತು ಮೊದಲ ಅಬಕಾರಿ ತೆರಿಗೆ ಇತ್ತು ಅಬಕಾರಿ ತೆರಿಗೆ ಇತ್ತು ಸೇವಾ ತೆರಿಗೆ ಇತ್ತು ಪ್ಲಸ್ ಕಸ್ಟಮ್ಸ್ ತೆರಿಗೆ ಅಂತ ಇತ್ತು ಕಸ್ಟಮ್ಸ್ ತೆರಿಗೆ ಅಂತ ಇತ್ತು ಯಾವಾಗ ಮೊದಲಿದ್ದವು ಇವು ಮೊದಲಿದ್ದುವು ಮೊದಲು ಅಬಕಾರಿ ತೆರಿಗೆ ಸೇವಾ ತೆರಿಗೆ ಕಸ್ಟಮ್ಸ್ ತೆರಿಗೆ ಅಂತ ಇತ್ತು ಈಗ ಇವಿಲ್ಲ ಈಗ ಇವುಗಳ ಬದಲಾಗಿ ಏನು ಮಾಡಲಾಗಿದೆಪ್ಪ ಅಂದರೆ ಇವತ್ತು ಜಿ ಎಸ್ ಟಿಯನ್ನು ಜಾರಿ ತರಲಾಯಿತು ಜಿ ಎಸ್ ಟಿಯನ್ನು ಅಂದರೆ ಸೇವಾ ತೆರಿಗೆ ಇದೇನಾಯಿತು ಇದು ಸೇವಾ ತೆರಿಗೆ ಪರೋಕ್ಷ ತೆರಿಗೆ ಆಗಿದೆ ಸೇವಾ ತೆರಿಗೆ ಪರೋಕ್ಷ ತೆರಿಗೆ ಆಗಿದೆ ಎರಡನೇದು ಸೇಲ್ಸ್ ಟ್ಯಾಕ್ಸ್ ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸ್ ಮಾರಾಟ ತೆರಿಗೆ ಮಾರಾಟ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂಥ ತೆರಿಗೆ ನಾವೇಂತ ಕರಿತೀವಿ ಪರೋಕ್ಷ ತೆರಿಗೆ ಅಂತ ಕರಿತೇವೆ ನಡೆದೇನಾಯಿತು ಪರೋಕ್ಷ ತೆರಿಗೆ ಆಯಿತು ಪರೋಕ್ಷ ತೆರಿಗೆ ಆಯಿತು ಸೇಲ್ಸ್ ಟ್ಯಾಕ್ಸ್ ಮಾರಾಟ ತೆರಿಗೆ ಸರಕುಗಳು ಮಾರಾಟವಾಗುವಾಗ ವಿಧಿಸುವಂತಹ ತೆರಿಗೆ ಇನ್ನು ಅಬಕಾರಿ ತೆರಿಗೆ ಅಬಕಾರಿ ತೆರಿಗೆ ಬರೋದೆಲ್ಲಪ್ಪ ಅಂತಂದ್ರೆ ಪರೋಕ್ಷ ತೆರಿಗೆಯಲ್ಲಿ ಬರತ್ತೆ ಇದು ಬರೋದು ಪರೋಕ್ಷ ತೆರಿಗೆಯಲ್ಲಿ ಬರುತ್ತದೆ ಅಂದರೆ ಒನ್ನೆಯದು ಸೇವಾ ತೆರಿಗೆ ಪರೋಕ್ಷ ಮಾರಾಟ ತೆರಿಗೆ ಪರೋಕ್ಷ ಅಬಕಾರಿ ತೆರಿಗೆ ಪರೋಕ್ಷ ಅವನು ಏನು ಕೇಳಿದ ಪರೋಕ್ಷ ತೆರಿಗೆ ಯಾವುದು ಸಂಬಂಧಿಸಿಲ್ಲ ಇವೆಲ್ಲವೂ ಒಂದೇ ಇವು ಇವು ಮೂರು ಒಂದೇ ಅದು ಆದಾಯ ತೆರಿಗೆ ಇದೆ ನೋಡಿರಿ ಈ ಆದಾಯ ತೆರಿಗೆ ಅನ್ನೋದು ನೇರ ತೆರಿಗೆ ಆಗಿರುತ್ತದೆ ಆದಾಯ ತೆರಿಗೆ ಅನ್ನೋದು ನೇರ ತೆರಿಗೆಯಾಗಿರುತ್ತದೆ ಹಾಗಾಗಿ ಸರಿಯಾದಂಥ ಆನ್ಸರ್ ಯಾವುದು ಬರ್ತಪ್ಪ ಅಂದರೆ ಯಾವುದು ಸಂಬಂಧಿಸಿಲ್ಲ ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಆದಾಯ ತೆರಿಗೆ ಅಂತ ಬರುತ್ತೆ ಇನ್ಕಮ್ ಟ್ಯಾಕ್ಸು ಅದು ಡೈರೆಕ್ಟ್ ಟ್ಯಾಕ್ಸ್ ಆಗಿರೋದರಿಂದ ಅದು ಪರೋಕ್ಷ ತೆರಿಗೆ ಅಲ್ಲ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ ಅಂತವನು ಕೇಳ್ತಾ ಹಾಗಾಗಿ ಇನ್ಕಮ್ ಟ್ಯಾಕ್ಸು ಇದು ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತದೆ ಹಾಗಾಗಿ ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಆದಾಯ ತೆರಿಗೆ ಇವು ಮೂರೂ ಬರೋದು ಪರೋಕ್ಷ ತೆರಿಗೆಗೆ ಉದಾಹರಣೆ ಆದರೆ ಇದು ಒಂದೇ ಬರೋದು ನೇರ ತೆರಿಗೆಗೆ ಉದಾಹರಣೆ ಆಗಿರುತ್ತದೆ ನೇರ ತೆರಿಗೆಗೆ ಉದಾಹರಣೆ ಆಗಿರುತ್ತದೆ ಇಲ್ಲಿ ಇನ್ನೊಂದು ನೆನಪಿರಲಿ ಸರ್ವಿಸ್ ಟ್ಯಾಕ್ಸು ಇದು ಜಿ ಎಸ್ ಟಿ ಹೋಯಿತು ಇದು ಜಿ ಎಸ್ ಟಿ ಒಳಗೆ ಹೋಯಿತು ಇದು ಜಿ ಎಸ್ ಟಿ ಒಳಗಡೆಗೆ ಹೋಗಿದೆ ಅವು ಮೂರು ಜಿ ಎಸ್ ಟಿ ಒಳಗಡೆಗೆ ಹೋಗಿದೆ ಇದರ ಇನ್ನೊಂದು ಕ್ವೆಶನ್ ನೆನಪಿರಲಿ ಇದಂತೂ ಬಂದು ಹೋಯಿತು ಬಟ್ ಇದರ ಮೇನ್ ಬಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಭಾಳ ಸಲ ಅವನ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿದ್ದು ಹೆಚ್ಚು ಕಡಿಮೆ ಕಂಪಲ್ಸರಿ ಅಂದ್ರೂ ಓಕೆ ಪಿ ಸಿ ಎಕ್ಸಾಮ್ನಾಗ ಒಂದು ಪಿಕ್ಸ್ ಕ್ವೆಶನ್ ಯಾವುದಪ್ಪ ಅಂತಂದರೆ ಟ್ಯಾಕ್ಸಿನ ಮೇಲೆ ಒಂದು ಪಿಕ್ಸ್ ಕ್ವಶನ್ ಯಾವುದಪ್ಪ ಅಂತಂದರೆ ಅಲ್ಲಿ ಹೆಂಗೆ ಕೇಳ್ಯಾನ ಅವನು ಅಬಕಾರಿ ತೆರಿಗೆ ಅಂದರೆ ಏನು ಅಂತ ಕೇಳ್ಯಾನ ಇದು ಪ್ರತಿ ಬಾರಿ ಎಕ್ಸಾಮ್ನಾಗಂತೂ ಬಂದೇ ಬಂದಿದೆ ಪಿ ಸಿ ಎಕ್ಸಾಮ್ ಅಬಕಾರಿ ತೆರಿಗೆ ಅಂದರೇನು ಅಂತ ಕೇಳಿದ ಇಲ್ಲಿ ಎಷ್ಟೋ ಜನರು ಅಬಕಾರಿ ತೆರಿಗೆ ಅಂದತ್ರ ಮದ್ಯದ ಮೇಲೆ ವಿಧಿಸುವ ತೆರಿಗೆ ಅಂದು ಒಂದು ಕಲ್ಪನೆ ಇದೆ ಅಬಕಾರಿ ತೆರಿಗೆ ಅಂತಂದ್ರೆ ಮದ್ಯದ ಮೇಲೆ ವಿಧಿಸುವ ತೆರಿಗೆ ಅಂತ ಒಂದು ಕಲ್ಪನೆ ಇದೆ ಆದರೆ ಇದು ತಪ್ಪು ಅಬಕಾರಿ ತೆರಿಗೆ ಎಂದರೆ ಅಬಕಾರಿ ತೆರಿಗೆ ಎಂದರೆ ಸ್ಪಷ್ಟ ನೆನಪಿರಲಿ ಸರಕುಗಳು ಸರಕುಗಳ ಸರಕುಗಳ ಉತ್ಪಾದನೆಯ ಸರಕುಗಳ ಉತ್ಪಾದನೆಯ ಸರಕುಗಳ ಉತ್ ಉತ್ಪಾದನೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಹಂತದಲ್ಲಿ ವಿಧಿಸಲಾಗುವಂಥ ತೆರಿಗೆಯನ್ನು ನಾವೇಂತ ಕರಿತೀವಿ ಅಬಕಾರಿ ತೆರಿಗೆ ಅಂತ ಕರೀತಾರೆ ಪ್ರತಿಯೊಂದು ಸರಕುಗಳ ಉತ್ಪಾದನೆಯ ಹಂತದಲ್ಲಿ ವಿಧಿಸಲಾಗುವಂಥ ತೆರಿಗೆಯನ್ನು ನಾವು ಅಬಕಾರಿ ತೆರಿಗೆ ಅಂತದನ್ನು ಕರೆಯುತ್ತಾರೆ ಇದೊಂದು ಸ್ಪಷ್ಟ ನೆನಪಿರಿ ಹಾಗಾಗಿ ಇಲ್ಲಿ ನಾಳೆ ಏನಾದರೂ ಅಬಕಾರಿ ತೆರಿಗೆ ಅಂದರೆ ಉತ್ಪಾದನೆಯ ಮೇಲೆ ವಿಧಿಸುವ ತೆರಿಗೆ ಉತ್ಪಾದನೆ ಅಲ್ಲಿ ಕೇಳ್ತಾನೆ ಮತ್ತು ಉತ್ಪಾದನೆ ಮಾರಾಟ ಉತ್ಪಾದನೆಯ ಮೇಲೆ ಮಾರಾಟದ ಮೇಲೆ ಆದಾಯದ ಮೇಲೆ ಆದಾಯದ ಮೇಲೆ ಈ ಥರ ಎಲ್ಲ ಕೇಳ್ತಾನೆ ಹಾಗಾಗಿ ಅಲ್ಲಿ ಬರೋದು ಅಬಕಾರಿ ತೆರಿಗೆ ಎಂದರೆ ಸ್ಪಷ್ಟವಾಗಿ ಬರೋದು ಸರಕುಗಳ ಉತ್ಪಾದನೆಯ ಮೇಲೆ ವಿಧಿಸುವಂಥ ತೆರಿಗೆಯನ್ನು ನಾವೇಂತ ಕರಿತೀವಿ ಈಗ ಅಬಕಾರಿ ತೆರಿಗೆ ಅಂತ ಕರೆಯುತ್ತಾರೆ ಬಟ್ ಎಲ್ಲಿ ಹೋಗಿದೆ ಅದು ಅಬಕಾರಿ ತೆರಿಗೆ ಎಲ್ಲಿ ಹೋಗಿದೆ ಈ ಅಬಕಾರಿ ತೆರಿಗೆ ಇದೆಯಲ್ಲ ಇದು ಎಲ್ಲಿ ಹೋಗಿದೆಯಪ್ಪ ಅಂತಂದ್ರೆ ಸಿ ಜಿ ಎಸ್ ಟಿಯಲ್ಲಿ ಹೋಗಿದೆ ಅಬಕಾರಿ ತೆರಿಗೆಯಲ್ಲಿ ಹೋಗಿದೆಯಪ್ಪ ಅಂತಂದರೆ ಸಿ ಜಿ ಎಸ್ ಟಿಯಲ್ಲಿ ಹೋಗಿದೆ ಸೆಂಟ್ರಲ್ ಜಿ ಎಸ್ ಟಿ ಅಬಕಾರಿ ತೆರಿಗೆ ಹೋಗಿರೋದು ಸಿ ಜಿ ಎಸ್ ಟಿಯಲ್ಲಿ ಮರ್ಜ್ ಆಗಿದೆ ಅದನ್ನು ಕೇಳ್ತಾ ನಾಳೆ ಅಬಕಾರಿ ತೆರಿಗೆ ಯಾವುದರಲ್ಲಿ ಮರ್ಜ್ ಆಗಿದೆ ಸೆಂಟ್ರಲ್ ಜಿ ಎಸ್ ಟಿ ಕೇಂದ್ರದ ಜಿ ಎಸ್ ಟಿ ಒಳಗಡೆಗೆ ಅಬಕಾರಿ ತೆರಿಗೆಯನ್ನು ಏನು ಮಾಡಲಾಗಿದೆ ಮರ್ಜನ್ನು ಮಾಡಲಾಗಿದೆ ಇನ್ನು ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ ಸೇವಾ ತೆರಿಗೆ ಇದು ಬರೋದು ಸೇವಾ ತೆರಿಗೆ ಅಂತ ಬರ್ತಲ್ಲ ಇದು ಎಲ್ಲಿ ಹೋಗಿದೆ ಇದು ಇಲ್ಲ ಇವತ್ತು ಸರ್ವಿಸ್ ಟ್ಯಾಕ್ಸು ಇಲ್ಲ ಸರ್ವಿಸ್ ಟ್ಯಾಕ್ಸ್ ಎಲ್ಲಿ ಹೋಗಿದೆಯಪ್ಪ ಅಂತಂದ್ರೆ ಇದು ಸಮೇತನು ಸಿ ಜಿ ಎಸ್ ಟಿಯಲ್ಲಿ ಮರ್ಜ್ ಆಗಿದೆ ಸರ್ವೀಸ್ ಟ್ಯಾಕ್ಸು ಸಿ ಜಿ ಎಸ್ ಟಿಯಲ್ಲಿ ಮರ್ಜ್ ಆಗಿದೆ ಸಿ ಜಿ ಎಸ್ ಟಿ ಒಳಗೇನಾಗಿದೆ ಅದು ಮರ್ಜ್ ಆಗಿದೆ ಇನ್ನು ಸೇಲ್ಸ್ ಟ್ಯಾಕ್ಸ್ ಇದೆಯಲ್ಲ ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸ್ ಮಾರಾಟ ತೆರಿಗೆ ಅಂತ ಬರುತ್ತೆ ಇದು ನಮ್ಮ ರಾಜ್ಯ ಸರ್ಕಾರದ ತೆರಿಗೆ ಆಗಿರ್ತದೆ ಇದು ಕೇಂದ್ರ ಸರ್ಕಾರದ ತೆರಿಗೆ ಆಗಿತ್ತು ಇದು ಕೇಂದ್ರ ಸರ್ಕಾರದ ತೆರಿಗೆಯಾಗಿತ್ತು ಅಬಕಾರಿ ತೆರಿಗೆ ಕೇಂದ್ರ ಸೇವಾ ತೆರಿಗೆ ಕೇಂದ್ರ ಬಟ್ ಇಲ್ಲಿ ಬರೋದು ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸ್ ಮಾರಾಟ ತೆರಿಗೆ ಅಂತ ಬರತ್ತೆ ಇಲ್ಲಿ ಮಾರಾಟ ತೆರಿಗೆ ರಾಜ್ಯ ಸರ್ಕಾರದ್ದು ಹಾಗಾಗಿ ಇವತ್ತಿಲ್ಲ ಇದು ಇದು ಸೇಲ್ಸ್ ಟ್ಯಾಕ್ಸ್ ಸಮೇತನೂ ಇಲ್ಲ ಹಂಗಾರೆ ಸೇಲ್ಸ್ ಟ್ಯಾಕ್ಸ್ ಎಲ್ಲಿ ಹೋಯ್ತಪ್ಪ ಅಂತಂದರೆ ನೆನಪಿರಲಿ ಎಸ್ ಜಿ ಎಸ್ ಟಿ ಒಳಗೆ ಹೋಗಿದೆ ಅದು ಸೇಲ್ಸ್ ಟ್ಯಾಕ್ಸ್ ಎಸ್ ಜಿ ಎಸ್ ಟಿ ಒಳಗೆ ಹೋಗಿದೆ ಸೇವಾ ತೆರಿಗೆ ಸಿ ಜಿ ಎಸ್ ಟಿಲಿ ಹೋಗಿದೆ ಅಬಕಾರಿ ತೆರಿಗೆಗಳು ಇದೆಯಪ್ಪ ಅಂದರೆ ಸಿ ಜಿ ಎಸ್ ಟಿ ಅಲ್ಲದೇನಾಗಿದೆ ಮರ್ಜನ್ನು ಮಾಡಲಾಗಿದೆ ಇವತ್ತು ಈ ಮೂರು ತೆರಿಗೆಗಳು ಇಲ್ಲ ಈ ಮೂರು ತೆರಿಗೆಗಳು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಒಳಗಡೆಗೆ ಅವನ್ನೇನು ಮಾಡಲಾಗಿದೆ ಮರ್ಜನ್ನು ಮಾಡಲಾಗಿದೆ ಹಾಗಾಗಿ ಮೂರು ಪರೋಕ್ಷ ತೆರಿಗೆ ಅಬಕಾ ಆದಾಯ ತೆರಿಗೆ ಒಂದೇ ನೇರ ತೆರಿಗೆ ಆಗಿರುತ್ತೆ ಈ ಥರವನ್ನು ಏನು ಮಾಡ್ತಾನೆ ಪ್ರಶ್ನೆಯನ್ನು ಕೇಳುವಂಥ ಅವಕಾಶ ಇದೆ ನೆಕ್ಸ್ಟ್ ಪ್ರಶ್ನೆ ಬರೋ ಅಂಥದ್ದು ಇದು ಬರೋ ನೆಕ್ಸ್ಟ್ ಬರ ನಾಲ್ಕನೇ ಪ್ರಶ್ನೆ ಬರೋ ಅಂಥದ್ದು ಈ ಕೆಳ ಕಂಡ ಯಾವುದು ಭಾರತದ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಆಗಿರುತ್ತದೆ ಅಂತ ಕೇಳ್ತಾನೆ ಈ ಕೆಳಗಂಡ ಯಾವುದು ಭಾರತದ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಆಗಿರುತ್ತದೆ ಅಂದರೆ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಯಾರು ಅಂದರೆ ಬಂಡವಾಳ ಮಾರುಕಟ್ಟೆಯನ್ನು ಯಾರು ನಿಯಂತ್ರಣವನ್ನು ಮಾಡುತ್ತಾರೆ ಅಂತ ಕರೆಯುತ್ತಾರೆ ನಮಗಿಲ್ಲಿ ಮುಖ್ಯವಾಗಿ ಬರೋದು ಹಣದ ಮಾರುಕಟ್ಟೆ ಅಂತ ಒಂದು ಬರತ್ತೆ ಹಣದ ಮಾರುಕಟ್ಟೆ ಅಂತ ಒಂದು ಬರತ್ತೆ ಎರಡನೇದು ಬರೋದು ಬಂಡವಾಳ ಮಾರುಕಟ್ಟೆ ಅಂತ ಒಂದು ಬರತ್ತೆ ಬಂಡವಾಳ ಮಾರುಕಟ್ಟೆ ಅಂತೇಳಿ ಒಂದು ಬರತ್ತೆ ಒಂದನೇದು ಬರೋದು ಹಣದ ಮಾರುಕಟ್ಟೆ ಅಂತ ಬಂದರೆ ಎರಡನೇದು ಬರೋದು ಬಂಡವಾಳ ಮಾರುಕಟ್ಟೆ ಅಂತೇಳಿ ಬರುತ್ತದೆ ಹಣದ ಮಾರುಕಟ್ಟೆ ಏನು ಹಣದ ಮಾರುಕಟ್ಟೆ ಏನು ಮನಿ ಮಾರ್ಕೆಟ್ ಅಂತ ಬರುತ್ತೆ ಹಣದ ಮಾರುಕಟ್ಟೆ ಮನಿ ಮಾರ್ಕೆಟ್ ಬಂಡವಾಳ ಮಾರುಕಟ್ಟೆ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಬರತ್ತೆ ಹಣದ ಮಾರುಕಟ್ಟೆ ಒಂದು ಬಂಡವಾಳ ಮಾರುಕಟ್ಟೆ ಒಂದು ಇಲ್ಲಿ ಹಣದ ಮಾರುಕಟ್ಟೆ ಅಂದರೆ ಏನಪ್ಪ ಅಂದರೆ ಅಲ್ಪಾವಧಿ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರಕ್ಕೆ ಹಣದ ಮಾರುಕಟ್ಟೆ ಅಂತ ಕರೀತಾರೆ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರದ ಮಾರುಕಟ್ಟೆಗೆ ನಾವೇಂತ ಕರಿತೀವಿ ಹಣದ ಮಾರುಕಟ್ಟೆ ಅಂತ ಕರೀತಾರೆ ಬಂಡವಾಳ ಮಾರುಕಟ್ಟೆ ಎಂದರೆ ಬಂಡವಾಳ ಮಾರುಕಟ್ಟೆ ಎಂದರೆ ದೀರ್ಘಾವಧಿ ಸಾಲದ ದೀರ್ಘಾವಧಿ ಸಾಲದ ಮಾರುಕಟ್ಟೆಗೆ ನಾವೇಂತ ಕರಿತೇವೆ ಬಂಡವಾಳ ಮಾರುಕಟ್ಟೆ ಅಂತದನ್ನು ಕರೆಯುತ್ತಾರೆ ದೀರ್ಘಾವಧಿ ಸಾಲ ದೀರ್ಘಾವಧಿ ಸಾಲವನ್ನು ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡೋದಕ್ಕೆ ಬಂಡವಾಳ ಮಾರುಕಟ್ಟೆ ಅಂತದನ್ನು ಕರೆಯುತ್ತೇವೆ ಅಂದರೆ ಹಣದ ಮಾರುಕಟ್ಟೆಯಲ್ಲಿ ಎರಡು ಬರ್ತವೆ ಒಂದು ಹಣದ ಮಾರುಕಟ್ಟೆ ಇನ್ನೊಂದು ಬಂಡವಾಳ ಮಾರುಕಟ್ಟೆ ಮನಿ ಮಾರ್ಕೆಟು ಕ್ಯಾಪಿಟಲ್ ಮಾರ್ಕೆಟ್ ಈಗ ನಮಗೆ ಬೇಕಾಗಿದ್ದು ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಯಾರು ಅಂತೇಳಿ ಬರುತ್ತದೆ ಇಲ್ಲಿ ಫಸ್ಟ್ ಬರೋದು ಆರ್ ಬಿ ಐ ಅಂತ ಬರುತ್ತೆ ಒಂದನೇದು ಬರೋದು ಆರ್ ಬಿ ಐ ಎರಡನೇದು ಬರೋದು ಶೆಬಿ ಅಂತ ಬರುತ್ತೆ ಒಂದನೇದು ಆರ್ ಬಿ ಐ ಇನ್ನೊಂದು ಶೆಬಿ ಇನ್ನೊಂದು ಐ ಎಮ್ ಎಫ್ ಇನ್ನೊಂದು ಐ ಡಿ ಬಿ ಐ ಅಂತೇಳಿ ಬರುತ್ತದೆ ಇದರ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣವನ್ನು ಮಾಡೋದು ಯಾವ್ದಪ್ಪ ಅಂದ್ರೆ ಸೆಬಿ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಯಾರು ಅಂತ ಬಂದಾಗ ಬರೋದ್ಯಾದಪ್ಪ ಅಂದರೆ ಸೆಬಿ ಅಂತೇಳಿ ಬರುತ್ತದೆ ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಯಾರ ಕಾರಪ್ಪ ಅಂತಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಹಣದ ಮಾರುಕಟ್ಟೆಯ ನಿಯಂತ್ರಕ ಇದೆಯಲ್ಲ ಆರ್ ಬಿ ಐ ಆರ್ ಬಿ ಐ ಹಣದ ಮಾರುಕಟ್ಟೆಯ ನಿಯಂತ್ರಕ ಆದರೆ ಸೆಬಿ ಅನ್ನೋದು ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಆಗಿದೆ ಇನ್ನು ಐ ಡಿ ಬಿ ಐ ಇದೆಯಲ್ಲ

ಇದನ್ನು ಐ ಡಿ ಬಿ ಐ ಅನ್ನು ನಾವೇಂತ ಕರಿತೇವೆ ಕೈಗಾರಿಕೆಗಳ ಅಪೆಕ್ಸ್ ಅಂತ ಕರೆಯುತ್ತಾರೆ ಅಂದರೆ ಕೈಗಾರಿಕೆಗಳಲ್ಲಿ ಅತ್ಯುನ್ನತ ಬ್ಯಾಂಕು ಯಾವುದಪ್ಪ ಅಂತಂದರೆ ಐ ಡಿ ಬಿ ಐ ಅಂದರೆ ಆರ್ ಬಿ ಐ ಹಣದ ಮಾರುಕಟ್ಟೆಯ ನೇತಾರ ಸೆಬಿ ಅನ್ನೋದು ಬಂಡವಾಳ ಮಾರುಕಟ್ಟೆಯ ನೇತಾರ ಐ ಡಿ ಬಿ ಐ ಅನ್ನೋದು ಕೈಗಾರಿಕೆಗಳ ಅಪೆಕ್ಸ್ ಆಗಿದೆ ಕೈಗಾರಿಕೆಗಳ ಅಪೆಕ್ಸ್ ಯಾವುದು ಅಂತ ಬಂದಾಗ ಐ ಡಿ ಬಿ ಐ ಇನ್ನು ಐ ಎಮ್ ಎಫ್ ಇದೆಯಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಅಂತ ಬರತ್ತೆ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಐ ಎಮ್ ಎಫ್ ಇದು ಏನು ಮಾಡುತ್ತಪ್ಪ ಅಂತಂದರೆ ಹಿಂದುಳಿದ ರಾಷ್ಟ್ರಗಳಿಗೆ ಹಿಂದುಳಿದ ರಾಷ್ಟ್ರಗಳಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸಿನ ಸಹಾಯವನ್ನು ಮಾಡೋದು ಐ ಎಮ್ ಎಫ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಐ ಎಮ್ ಎಫ್ ಹಾಗಾಗಿ ಸ್ಪಷ್ಟವಾಗಿ ನೆನ್ಪಿಡ್ಕೊಳ್ಳ್ರಿ ಇಲ್ಲಿ ಸ್ಪಷ್ಟವಾಗಿ ಆರ್ ಬಿ ಆಯ್ ಹಣದ ಮಾರುಕಟ್ಟೆಯ ನೇತಾರ ಹಣದ ಮಾರುಕಟ್ಟೆಯ ನೇತಾರ ಸೆಬಿ ಇದೆಯಲ್ಲ ಇದು ಬಂಡವಾಳ ಮಾರುಕಟ್ಟೆಯ ನೇತಾರ ಐ ಡಿ ಬಿ ಅನ್ನೋದು ಕೈಗಾರಿಕೆಗಳ ಕೈಗಾರಿಕೆಗಳ ಉನ್ನತ ಬ್ಯಾಂಕ್ ಅಂತ ಕರಿತೀವಿ ಕೈಗಾರಿಕೆಗಳ ಉನ್ನತ ಬ್ಯಾಂಕ್ ಅಂತ ಕರೀತದೆ ಕೈಗಾರಿಕೆಗಳ ಉನ್ನತ ಬ್ಯಾಂಕ್ ಅಂತೇಳಿ ಕರೆಯುತ್ತಾರೆ ಯಾವುದನ್ನು ಐ ಡಿ ಬಿ ಅನ್ನು ಇನ್ನು ಅದನ್ನೇ ಬಿಟ್ಟರೆ ಇನ್ನೂ ಬರುತ್ತೆ ನೋಡಿರಿ ನಮ್ಮಲ್ಲಿ ಬರೋದು ಅತ್ಯಂತ ಪ್ರಮುಖವಾಗಿ ಬರೋದು ಇನ್ನೊಂದು ಬ್ಯಾಂಕ್ ಯಾವುದಪ್ಪ ಅಂದರೆ ನಭಾಡ್ ಅಂತ ಬರತ್ತೆ ಇನ್ನೊಂದು ಬರೋದು ನಭಾಡ್ ಅಂತೇಳಿ ಬರುತ್ತದೆ ನಾವು ನಬಾರ್ಡನ್ನು ಏನಂತ ಕರಿತೇವಪ್ಪಾ ಅಂದ್ರೆ ಅದನ್ನು ಕೃಷಿಯ ಅತ್ಯುನ್ನತ ಬ್ಯಾಂಕ್ ಅಂತ ಕರೀತಾರೆ ನಬಾರ್ಡನ್ನು ಕೃಷಿಯ ಉನ್ನತ ಬ್ಯಾಂಕ್ ಆಗಿದೆ ಐ ಡಿ ಬಿ ಐ ಅನ್ನೋದು ಕೈಗಾರಿಕೆಗಳ ಉನ್ನತ ಬ್ಯಾಂಕ್ ಆದರೆ ನಬಾರ್ಡನ್ನು ಕೃಷಿಯ ಉನ್ನತ ಬ್ಯಾಂಕು ಅಂತದನ್ನು ಕರೆಯುತ್ತಾರೆ ಇವಂತೂ ಎಕ್ಸಾಮ್ನ ಅತ್ಯಂತ ನಾಲ್ಕು ಬರುವಂಥ ಅಂಶಗಳು ಆರ್ ಬಿ ಐ ಹಣದ ಪೇಟೆಯ ನೇತಾರ ಸೆಬಿ ಬಂಡವಾಳ ಮಾರುಕಟ್ಟೆಯ ನೇತಾರ ಐ ಡಿ ಬಿ ಐ ಕೈಗಾರಿಕೆಗಳ ಉನ್ನತ ಬ್ಯಾಂಕು ನಬಾರ್ಡ್ ಅನ್ನೋದು ಕೃಷಿಯ ಅತ್ಯುನ್ನತ ಆಗಿದೆ ಈ ಥರ ಅಲ್ಲಿ ಏನು ಮಾಡ್ತಾನೆ ಅವನು ಪ್ರಶ್ನೆಗಳನ್ನು ಕೇಳುತ್ತಾನೆ ಇದು ಬರುವಂಥದ್ದು ನಾಲ್ಕನೆಯ ಪ್ರಶ್ನೆ ನೆಕ್ಸ್ಟ್ ಬರೋಂಥ ಪ್ರಶ್ನೆ ನೆಕ್ಸ್ಟ್ ಬರುವಂಥ ಪ್ರಶ್ನೆ ಅಂದ್ರೆ ಈ ಕೆಳಗಂಡ ಭಾರತದ ಯಾವ ರಾಜ್ಯವು ಹೆಚ್ಚಿನ ಲಿಂಗಾನುಪಾತವನ್ನು ಹೊಂದಿರುತ್ತದೆ ಅಂತ ಕೇಳೋಣ ಅಂದರೆ ಭಾರತದಲ್ಲಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಯಾವುದು ಅಂತ ಕೇಳ್ತಾನೆ ಭಾರತದಲ್ಲಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಯಾವುದಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋಂಥದ್ದೇ ಕೇರಳ ಭಾರತದಲ್ಲಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಯಾವುದು ಕೇರಳದಲ್ಲಿ ಅತ್ಯಂತ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಆಗಿದೆ ಇನ್ನು ಕಡಿಮೆ ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಯಾವುದಪ್ಪ ಅಂತಂದರೆ ಹರಿಯಾಣ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಹರಿಯಾಣ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ಅಂತ ಕೇಳ್ತಾನೆ ಇಲ್ಲಿ ಹೆಚ್ಚು ಕಡಿಮೆ ಇದೊಂದನ್ನು ಗರ್ ಭಾರತದಲ್ಲಿ ಹೆಚ್ಚಾವುದು ಕೇರಳ ಕಡಿಮೆ ಯಾವುದು ಹರಿಯಾಣ ಅದೇ ಪ್ರಕಾರ ನಮ್ಮ ರಾಜ್ಯದ ಒಳಗಡೆಗೆ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ಜಿಲ್ಲೆ ಯಾವುದಪ್ಪ ಅಂದರೆ ಉಡುಪಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದ ಜಿಲ್ಲೆ ಉಡುಪಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ನಗರ ಇದು ನಮ್ಮ ರಾಜ್ಯದ ಒಳಗಡೆಗೆ ಬರೋ ಅಂಥದ್ದು ಇದು ನಮ್ಮ ದೇಶದ ಒಳಗಡೆಗೆ ಬರುವಂಥದ್ದು ಈ ನಾವು ಕ್ವಶನ್ ಕೇಳ ರಾಜ್ಯಕ್ಕೂ ಕೇಳ್ಬೋದು ದೇಶಕ್ಕೂ ಸಮೇತನೇ ಈ ಥರ ಕ್ಷೇನ ನಾವು ಕೇಳ್ಬೋದು ಹಂಗ ಸ್ಪಷ್ಟ ನೆನಪಿರಿ ಭಾರತ ಕೇರಳ ಕಡಿಮೆ ಹರಿಯಾಣ ಕರ್ನಾಟಕದಲ್ಲಿ ಹೆಚ್ಚು ಉಡುಪಿ ಕಡಿಮೆ ಬರೋದು ಬೆಂಗಳೂರು ನಗರ ಅಂತ ಈ ಥರ ಅವನು ಏನು ಮಾಡ್ತಾನೆ ಪ್ರಶ್ನೆಗಳನ್ನು ಕೇಳುತ್ತಾನೆ ಇಷ್ಟು ಪ್ರಮುಖವಾಗಿ ಅರ್ಥಶಾಸ್ತ್ರದ ಮೇಲೆ ಬಂದಿರುವ ಮತ್ತು ಬರಬಹುದಾಗಿರುವಂಥ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಲಾಗಿದೆ ಮತ್ತು ಇನ್ನೂ ಹೆಚ್ಚಿನ ವಿಷಯಕ್ಕಾಗಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಓಕೆ ಥ್ಯಾಂಕ್ ಯು